ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿರುವ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೇಂದ್ರದ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಕರ್ತರೊಂದಿಗೆ ಔಪಚಾರಿಕವಾಗಿ ಮಾತನಾಡಿದ ಅವರು, 2026 ಡಿಸೆಂಬರ್ ಒಳಗೆ ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ರೈಲು ಯೋಜನೆಯನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು. 600 ಕೋಟಿ ರು ವೆಚ್ಚದಲ್ಲಿ ತುಮಕೂರು ಚಿತ್ರದುರ್ಗ ರೈಲ್ವೆ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ತಿಳಿಸಿದರು. ತುಮಕೂರು ರಾಯದುರ್ಗ ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿರುವ ಹಂತದಲ್ಲಿದೆ. ಮಧುಗಿರಿ ಮತ್ತು ಕೊರಟಗೆರೆ ಭಾಗದಲ್ಲಿ ಇನ್ನೂ 65 ಎಕರೆ ಮಾತ್ರ ಭೂಸ್ವಾಧೀನ ಆಗಬೇಕಾಗಿದೆ. ರಾಜ್ಯದಲ್ಲಿ 7 ನಿಲ್ದಾಣಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿನ ರೈಲ್ವೆ ನಿಲ್ದಾಣಗಳ ಆಧುನೀಕರಣ, ಟಿಕೆಟ್ ನೀಡುವ ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ ಹಾಗೂ ಪ್ರಯಾಣಿಕರಿಗೆ ರೈಲು ಬಾರದೆ ಸಮಸ್ಯೆ ಉಂಟಾದಾಗ ಆ ಸಮಸ್ಯೆಯನ್ನು ಬಗೆಹರಿಸಲು ಸಹ ವ್ಯವಸ್ಥೆ ಮಾಡುವ ಚಿಂತನೆ ಇದೆ ಅಂತ ತಿಳಿಸಿದರು. ನಾನು ವಂದೇ ಭಾರತ್ ರೈಲ್ ಅನ್ನ ಇಲ್ಲಿ ನಿಲ್ಲಿಸ್ತಕ್ಕಂಥ ಕೂಡ ಪ್ರಾರ್ಥನೆ ಮಾಡಬೇಕು ಅನ್ನುವ ಮನವಿಯನ್ನ ಮಾಡೋದಕ್ಕೆ ಪ್ರಧಾನಿಗಳಿಗೆ ಮಾಡ್ತಾ ಇದ್ದೀವಿ. ನಮ್ಮ ಆಸೆ ಇದೆ, ನನ್ನ ಕಾಲದಲ್ಲೂ ಕೂಡ ಡಬ್ಲಿಂಗ್ ಲೈನ್ ಇದೆ, ಅದಕ್ಕೆ ಒಂದು ಹೊಸ ವ್ಯವಸ್ಥೆ ತರ್ತಾ ಇದ್ವಿ. ಬೆಂಗಳೂರಿನಲ್ಲಿ ಸಬರ್ ಬನ್ನು, ಬೆಂಗಳೂರಿನಲ್ಲಿ ವರ್ತುಲ ಮಾಡುವಾಗ ಸಬರ್ ಬನ್ನ ಎಲ್ಲಿ ತಗೊಂಡು ನಿಲ್ಸಿದ್ದಾರೆ ಹೊರತಿದ್ದೀನಿ. ಮುಂದಿನ 15 ದಿನ ಇಲ್ಲ ಒಂದು ತಿಂಗಳ ನಾನು ನಮ್ಮನ್ನ ಅಶ್ವಿನಿ ವೈಷ್ಣವ್ ನಮ್ಮ ಇಲಾಖೆಯ ಮಂತ್ರಿಗಳನ್ನ ನಾನು ಕೂಡ ಬಂದು ಚರ್ಚೆ ಮಾಡಿ ಅದೊಂದು ರೂಪ ಕೊಡುವಾಗ ಬೆಂಗಳೂರಿಗೆ ಏನೇನು ಕೆಲವು ಇಂಪಾರ್ಟೆಂಟ್ ಸವಲತ್ತುಗಳು ಬರ್ತಾವೋ ಅದೆಲ್ಲವನ್ನು ಕೂಡ ತುಮಕೂರಿಗೂ ಕೂಡ ತರ್ತಕ್ಕಂಥದ್ದು ನನ್ನ ಚಿಂತನೆ ಇದೆ. ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಚಿಂತನೆ ಇದೆ, ನನ್ನ ಅನುಭವನ ಇನ್ನೊಂದಷ್ಟು ಇಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅದನ್ನ ಈ ಭಾಗದ ಜನರಿಗೆ ಕೊಡಬೇಕು ಕೊಡ್ತಕ್ಕಂಥದ್ದು ನಾವು ತಿಳ್ಕೊಡೋ ಮಟ್ಟಕ್ಕೆ ಇಷ್ಟೆಲ್ಲ ಇಂಡಸ್ಟ್ರೀಸ್ ಬಂದರು ತುಮಕೂರಿನಲ್ಲಿ ಬಂದು ವಾಸ ಮಾಡ್ತಕ್ಕಂಥ ತುಮಕೂರು ಬೆಳವಣಿಗೆಗೆ ಬೇಕಾಗಿರೋ ಪೂರಕವಾದ ಇನ್ನೂ ಕೂಡ ವ್ಯವಸ್ಥೆಗಳು ಆಗಬೇಕಾಗಿದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಮ್ಮ ನಿಮ್ಮ ಅಭಿಪ್ರಾಯ ಇದ್ರೆ ನನಗೆ ಅದನ್ನು ಮಾಡ್ತೀವಿ. ದಯಮಾಡಿ ತಾವು ಏನಾದ್ರು ಇದ್ರೆ ಈ ಒಂದು 2024-25 ಪೂರ್ವ ಬಜೆಟ್ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗಿ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಾಗಿ ಏನಾದ್ರು ಇದ್ರೆ ಇನ್ನೊಂದು ದೊಡ್ಡ ಕೆಲಸನ ಕೈ ಹಾಕಿದ್ದೀನಿ. ಅದು DPR ಆಗುತ್ತಂತ ಹೇಳೋದಿಲ್ಲ, ಹೇಳಿದ್ರೆ ಅದು ನಾನು ಹೋದಾಗ ಒಂದು 16 ತಲೆಮಾರು ಉಳ್ಕೊಳ್ತಕ್ಕಂಥದಕ್ಕೆ ಒಂದು ಯಲಮಂಗಲ ಮಾದಾವಾಡದಿಂದ ಶಿರಾ ಗೇಟ್ವರೆಗೂ 46 ಕಿಲೋಮೀಟರ್. ಈ 46 ಕಿಲೋಮೀಟರ್ ಬರಬೇಕಾದ್ರೆ ಕನಿಷ್ಠ 1.5 ಗಂಟೆ ಆಯ್ತದೆ. ಅಥವಾ ಬೇರೆ ರೂಪ ಕೊಡಬೇಕು ಅಂತ ಮಾಡಿ ರೂಪ ಮೆಟ್ರೋ ರೂಪ ಮೆಟ್ರೋ ಒಂದೇ ಆಗೋದಿಲ್ಲ. ಮೆಟ್ರೋ ಇಂದ ಗಾಡಿಗಳು ಹೋಗೋದಿಲ್ಲ, ರೂಪ್ಸ್ ಹೋಗೋದಿಲ್ಲ, ಎಲ್ಲ ಜನ ಓಡಾಡಕ್ ಆಗೋದಿಲ್ಲ. ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನೀರು ಒದಗಿಸುವ ಕಾರ್ಯಕ್ರಮ, ಉದ್ಯೋಗ ಖಾತ್ರಿ ಸೇರಿದಂತೆ ಜಲಶಕ್ತಿ ಯೋಜನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳ ಕುರಿತು ಮಂಗಳವಾರ ಮತ್ತು ಬುಧವಾರ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದಿದ್ದು ಈ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು. ಕೇಂದ್ರ ರಾಜ್ಯ ಒಂದೇ ನಾಣ್ಯದ 2 ಮುಖಗಳು. ರೈಲ್ವೆ ಹಾಗೂ ಜಲಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ನಾಣ್ಯದ 2 ಮುಖಗಳಂತೆ ಕೆಲಸ ಮಾಡಬೇಕಾಗಿದ್ದು ಈ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದ್ದೇನೆ, ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ತಿಳಿಸಿದರು. 50% ಕೊಡ್ತೀವಿ ಮಾಡಿ ಅಂತ 17 ಕೋಟಿ ರೂಪಾಯಿ ಕೊಟ್ಟು ಹಂಗೆ ಬಿದ್ದಿತ್ತು. ಎಲ್ಲೋದ್ರೂ ಕೂಡ ಸ್ವಲ್ಪ ಕೆಲಸ ಆಗಿದೆ, ಎಲ್ಲವನ್ನು ಕೂಡ ಮಾಹಿತಿ ತಗೊಂಡು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕವನ್ನು ಸೇರಿಸಿಕೊಂಡು ಕಾರ್ಪೊರೇಷನ್ನು ಲಿಮಿಟ್ ಬಿಟ್ಟು ಬಾಕಿಯೆಲ್ಲವನ್ನು ಕೂಡ ಆರ್ಒಗ್ರಾಮಿಯ ನಾವೇ ಮಾಡೋದು ಅಂತ ತೀರ್ಮಾನ ಮಾಡಿ ನಿಮ್ಮಲ್ಲಿ ಏನಿದೆ ಇವತ್ತು 3-4 ಬಂದಿದ್ದಾರೆ ಅಧಿಕಾರಿಗಳು. ಇನ್ನೊಂದು ಈ ವರ್ಷನೇ ಅದಕ್ಕೆ ಟೆಂಡರ್ ಕರೆಯೋದಕ್ಕೆ ಪರ್ಯಪ್ಪನವರೇ ಇವತ್ತು ಫೈನಲ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ರೈಲ್ವೆ ಇಲಾಖೆ 10 ವರ್ಷದಲ್ಲಿ ಹಿಂದಿನ 30 ವರ್ಷದ ತಾಳ್ಮೆ ಮಾಡಿ ನಾನು ಮಾಹಿತಿಯನ್ನು ಇನ್ನೊಂದು ನೆಕ್ಸ್ಟ್ ಇನ್ನೊಂದು 15-20 ಇರ್ತೇನೆ. ಅದನ್ನು ನಾನು ಡೆಲ್ಲಿಯಲ್ಲಿ ಬಿಡುಗಡೆ ಮಾಡ್ತೀನಿ, ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿ ತುಮಕೂರು ಬಿಡುಗಡೆ ಮಾಡ್ದ ಅಂತಾರೆ. ಹಾಗಾಗಿ ಒಂದು ಅಭಿವೃದ್ಧಿ ಆಗಬೇಕಾಗಿದೆ,
ಚುನಾವಣೆ ಮುಗಿದಿದೆ. ಇನ್ನೊಂದು ಚುನಾವಣೆ ಬರೋದು ತಿಂಗಳು ಬೇಕಾದ್ರೆ ರಾಜಕಾರಣ ಏನ್ ಬೇಕಾದ್ರೆ ಮಾಡೋಣ. ಅಲ್ಲಿವರೆಗೂ ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀನಿ. ಮೊನ್ನೆ ಅವ್ರು ಬಂದಾಗೂ ಕೂಡ ಹೇಳಿದ್ದೀವಿ, ಭದ್ರಾದು 5,000 ಕೋಟಿ ರೂಪಾಯಿಂದು ಮುಖ್ಯಮಂತ್ರಿಗಳಿದ್ರು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸಹೋದರಿ ನಿರ್ಮಲಾ ಸೀತಾರಾಮನ್ ಯಾವ ರೀತಿ ಮಾತಾಡೋದು, ಅದು ಏನೇನು ಮಾಡೋದು, ತಾಂತ್ರಿಕವಾಗಿ ಏನು ಎಂತ ಎಲ್ಲವನ್ನೂ ಕೂಡ ಚರ್ಚೆ ಆಗಿದೆ. ಚರ್ಚೆ ಆದ್ಮೇಲೆ ಕೆಲವರು ಅಡಲ್ಟ್ ಇರ್ತಾರೆ, ಬೇರೆ ಬೇರೆ ಪರ್ಮಿಷನ್ ಮತ್ತೊಂದು ಮಗಳು ಅವ್ರು ಏನ್ ಮಾಡ್ತಾರೆ, ಪ್ರೆಸ್ ಎಲ್ಲ ಕಾಯ್ತಾ ಇದ್ರು, ಅದನ್ನ ಹೇಳಿದ್ವಿ, ಮನದಟ್ಟು ಮಾಡ್ತೀವಿ. ಇನ್ಮೇಲೆ ನಾವು ಅಧಿಕಾರಿಗಳು ಬರ್ತೀವಿ, ನಾವು ಬರ್ತೀವಿ, ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ ಅಲ್ಲಿ ಕೆಲಸ ಮಾಡೋಣ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಏನ್ ಮಾತಾಡ್ತಾರೋ ಅದು ಅವ್ರು ಸೇರಿದ್ರು ಸಮಸ್ಯೆ. ನಾನು ಒಂದು ಏನಾಗಿದ್ರೆ ದಯವಿಟ್ಟು ನಾನು ಈ ಸಾರಿ ಬಜೆಟ್ ಏನಿಲ್ಲ, ಬಜೆಟ್ ಮುಂದಿನ ತಿಂಗಳು ನಾವು ಈ ತಿಂಗಳು 22-24 ಡೇಟು ಕನ್ಫರ್ಮ್ ಆಗಿಲ್ಲ. ಅವತ್ತು ಸೇರ್ಸೋದಕ್ಕೆ ಏನಾಗಿದ್ರೆ ಆರ್ ಯು ಬಿ ಚುನಾವಣೆ ಮುಗಿದಿದೆ, ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯಗಳು ಸದ್ದು ಮಾಡಬೇಕಾಗಿದೆ. ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡೋಣ ಅಂದ್ರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಉಪಸ್ಥಿತರಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಏರಿ ಉಚ್ಚಾಟ ಮರೆದಿದ್ದ ಚಿಕ್ಕನಾಯಕನಹಳ್ಳಿ ತಾಲೂಕು ಲಕ್ಕವನಹಳ್ಳಿ ಗ್ರಾಮದ ಬಸವರಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಸಾರ್ಥವಳ್ಳಿ ಮತ್ತು ನೆಲಗೊಂಡನಹಳ್ಳಿ ಮಧ್ಯೆ ರಸ್ತೆ ಬದಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಕ್ಕೆ ಚಿಕ್ಕನಾಯಕನಹಳ್ಳಿ ತಾಲೂಕು ರಸ್ತೆಯ ಬದಿಯಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬವನ್ನು ಏರಿ ಟ್ರಾನ್ಸ್ಫಾರ್ಮರ್ಗೆ ತಬ್ಬಿಕೊಂಡು ಸಾಯಲು ಪ್ರಯತ್ನಿಸಿದ್ದಾನೆ. ಬಸವರಾಜ್ ಹುಚ್ಚಾಟ ಕಂಡ ನೆಲಗೊಂಡನಹಳ್ಳಿ ಗ್ರಾಮಸ್ಥರು ಗಾಬರಿಗೊಂಡು ತಿಪಟೂರು ಬೆಸ್ಕಾಂ ಇಲಾಖೆ ಹಾಗೂ ಹೊನ್ನವಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಅಷ್ಟರಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ. ಮಾಹಿತಿ ಬಂದ ತಕ್ಷಣ ಬೆಸ್ಕಾಂ ಸಿಬ್ಬಂದಿ ಕರೆಂಟ್ ಲೈನ್ ತೆಗೆದ ಕಾರಣ ಭಾರಿ ಅಪಾಯ ತಪ್ಪಿದ್ದು ಬಸವರಾಜ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳನ್ನ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೊನ್ನವಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಬೆಸ್ಕಾಂ ಸಿಬ್ಬಂದಿ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಂಚು ರೂಪಿಸಿ 197 ಗ್ರಾಂ ಚಿನ್ನ 50,000 ನಗದು ಕಳ್ಳತನ ಮಾಡಿದ ಕದೀಮರನ್ನ ಹಿಡಿದು ಬಂಧಿಸುವಲ್ಲಿ ಶಿಡ್ಲಘಟ್ಟ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಂಗಮ್ಮಕೋಟೆ ಗ್ರಾಮದ ನಿವಾಸಿ ನಾರಾಯಣಪ್ಪ ಎಂಬುವರು ಜೂನ್ 29 ಮನೆಯಲ್ಲಿ ಇಲ್ಲದ ವೇಳೆ ಮನೆ ಬೀಗ ಒಡೆದು ಕಳ್ಳತನ ಮಾಡಲಾಗಿತ್ತು. ಕಳುವು ಆಗಿರುವ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದ ಪೊಲೀಸರ ತಂಡ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದರು. ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. K41-9431 ಟಾಟಾ ಸುಮೋ ವಾಹನ, 20 ಗ್ರಾಂ ತೂಕದ 3 ಚಿನ್ನದ ಉಂಗುರ, 3 ಗ್ರಾಂ ತೂಕದ 1 ಜೊತೆ ಕಿವಿಯೋಲೆ, 7 ಗ್ರಾಂ ತೂಕದ 1 ಜೊತೆ ಜಮುಕಿ, ಒಟ್ಟು 1,00,000 ಬೆಲೆ ಬಾಳುವ ಒಡವೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕದ್ದ ಒಡವೆಗಳಲ್ಲಿ ಸುಮಾರು 166.5 ಗ್ರಾಂ ಒಡವೆಗಳು ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಅಡವಿಟ್ಟು ಹಣ ಪಡೆದುಕೊಂಡಿರುವುದು ಪತ್ತೆಯಾಗಿದೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿಯನ್ನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸಿ ಅವರು ಶ್ಲಾಘಿಸಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂದು ಶಿಡ್ಲಘಟ್ಟದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿಎನ್ ರವೀಂದ್ರ ತಿಳಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾರ್ವಜನಿಕರ ಅಹವಾಲುಗಳು ಸ್ವೀಕರಿಸಿದ ಬಳಿಕ ಮಾತನಾಡಿದ ಅಧಿಕಾರಿಗಳು, ಸದ್ಯದ ವಾತಾವರಣದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲೆಯಲ್ಲಿ 92 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಶಾಲಾ ಕಾಲೇಜು ಹಾಸ್ಟೆಲ್ಗಳ ಬಳಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಮಕ್ಕಳಿಗೆ ಜ್ವರ, ತಲೆನೋವು ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ ತಿಳಿಸಿದ್ರು. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಜಿಟಿ ನಿಠಾಲಿ, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಇಒ ನಾರಾಯಣ್, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ರು. ನಮ್ಮ ಆಸ್ತಿ ಜಾಗ ಎಷ್ಟಿದೆ ಏನು ಅನ್ನೋದನ್ನ ಒಂದು ಫ್ರೇಮ್ ಹಾಕಿ ನೀವು ಪ್ರದರ್ಶನ ಮಾಡಬಹುದು. ಅದು ಯಾಕೆ ಮಾಡಬೇಕು ಅಂದ್ರೆ ಒಬ್ರು ಬಂದು ಇನ್ನೊಬ್ರು ಟ್ರಾನ್ಸ್ಫರ್ ಆಗಿ ಮತ್ತೊಬ್ರು ಬಂದ್ರು ಕೂಡ ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಆಮೇಲೆ ಯಾವ್ಯಾವಾಗ
ಹಾಸ್ಟೆಲ್ಗಳಿರ್ಬೋದು, ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಆಮೇಲೆ ಶೌಚಾಲಯಗಳಿರ್ಬೋದು, ಕುಡಿಯೋ ನೀರಿದ್ದಿರ್ಬೋದು, ಇವೆಲ್ಲವುಗಳನ್ನು ಯಾವ್ಯಾವ ನೀವು ಅಟೆಂಡ್ ಮಾಡಿರ್ತೀರಿ, ರಿಪೇರಿ ಮಾಡಿರ್ತೀರಿ, ಅದನ್ನೆಲ್ಲ ಒಂದು ಲಾಗ್ ಬುಕ್ ಟೈಪ್ ಇಟ್ಟು ಕಾಲಕಾಲಕ್ಕೆ ಬರೀತಾ ಹೋಗ್ಬೇಕು. ಯಾವಾಗ ನಾನು ರಿಪೇರಿ ಮಾಡಿದ್ದೀನಿ, ಯಾವಾಗ ನಾನು ಅಟೆಂಡ್ ಮಾಡಿದ್ದೀನಿ ಅನ್ನೋದೆಲ್ಲದೂ ಕೂಡ ಇರಬೇಕು. ಪ್ರತಿ ಸೋಮವಾರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಚೇರಿಯಲ್ಲಿ ಲಭ್ಯ ಇರಬೇಕು. ಸಾರ್ವಜನಿಕರು ಯಾರೇ ನಿಮ್ಮ ಕಚೇರಿಗಳಿಗೆ ಬಂದಾಗ ಅವರ ಸಮಸ್ಯೆಗಳನ್ನ ನೀವು ಆಲಿಸಬೇಕು. ನೀವು ನಿಮ್ ನಿಮ್ಮ ಕಚೇರಿಗಳಲ್ಲಿ ಸಮಸ್ಯೆಗಳನ್ನ ಆಲಿಸಿ ಪರಿಹಾರವನ್ನ ಕಂಡುಕೊಂಡ್ರೆ ಇಲ್ಲಿ ನಾವು ಜನಸ್ಪಂದನದಲ್ಲಿ ಬರ್ತಕ್ಕಂತಹ ಅರ್ಜಿಗಳ ಸಂಖ್ಯೆ ಏನಾಗುತ್ತೆ, ಗಣನೀಯವಾಗಿ ಕಡಿಮೆ ಆಗುತ್ತೆ. ಗೊತ್ತಾಯ್ತು? ಈಗ ನಮ್ಮ ಹತ್ರ ಬಂದಂತ ಅರ್ಜಿಗಳಲ್ಲಿ ಈಗಲಾದ್ರೂ ಕೂಡ ಕಂದಾಯ ಇಲಾಖೆಗೆ 40 ಅರ್ಜಿ ಬಂದಿದೆ, ಪಂಚಾಯತ್ ರಾಜ್ ಇಲಾಖೆಗೆ 7 ಅರ್ಜಿ ಬಂದಿದೆ, ಸಮಾಜ ಕಲ್ಯಾಣ ಇಲಾಖೆ 3, ಇಂಧನ ಇಲಾಖೆ 2, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 2, ಅಂಗವಿಕಲರ ಕಲ್ಯಾಣ ಇಲಾಖೆ 2, ನೋಂದಣಿ ಮತ್ತು ಮುದ್ರಾಲಯಕ್ಕೆ 1, ಅರಣ್ಯ 1, ಸಣ್ಣ ನೀರಾವರಿ ಇಲಾಖೆ 2 ಮತ್ತು ಪೊಲೀಸ್ ಒಳಾಡಳಿತ ಇಲಾಖೆ 1. ಒಟ್ಟು 61 ಅರ್ಜಿಗಳು ಇವತ್ತು ಸ್ವೀಕೃತ ಆಗಿದೆ. ಹಾಗಾಗಿ ಈ 61 ಅರ್ಜಿಗಳಿಗೂ ಕೂಡ ಸಕಾಲದಲ್ಲಿ ನೀವು ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಹಾಸ್ಟೆಲ್ಗಳ ಕುರಿತು ಸಾಲು ಸಾಲು ದೂರುಗಳು ದಾಖಲಾಗ್ತದ್ದು. ಕಲುಷಿತ ಆಹಾರ ಸೇವನೆಯಿಂದ ರಾಜಲಬಂಡ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ರಾಜಲಬಂಡ ವಸತಿ ಶಾಲೆಯಲ್ಲಿ ಊಟ ಸೇವಿಸಿದ ನಂತರ 29 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ಕಲುಷಿತ ಆಹಾರ ಸೇವನೆಯಿಂದ ಇದು ಸ್ಥಿತಿ ಎದುರಾಗಿದೆ ಎಂದು ಆರೋಪ ಕೇಳಿ ಬರುತ್ತಿದ್ದು, ಇದುವರೆಗೂ ಹಾಸ್ಟೆಲ್ನ ಮೇಲ್ವಿಚಾರಕಿ ಸುನಿತಾ ಭಂಡಾರಿ, ಪ್ರಾಂಶುಪಾಲ ರೇವಣ್ಣ, ಸಿದ್ದಪ್ಪ ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ. ಸರ್, ಈಗ ಎಲ್ಲ ವಿದ್ಯಾರ್ಥಿನಿಯರು ಸ್ಟೇಬಲ್ ಇದ್ದಾರೆ ಸರ್. ಟೋಟಲ್ 28 ವಿದ್ಯಾರ್ಥಿಗಳು ಅಡ್ಮಿಟ್ ಆಗಿದ್ದಾರೆ ಸರ್. ಅದರಲ್ಲಿ ಸ್ವಲ್ಪ ಇಬ್ಬರು ವಿದ್ಯಾರ್ಥಿಗಳು ಸ್ವಲ್ಪ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಅವಶ್ಯದ್ರಿಂದ ರಿಮ್ಸ್ ಫ್ಯಾಶಿಲಿ. 26 ವಿದ್ಯಾರ್ಥಿಗಳು ಸ್ಟೇಬಲ್ ಇದ್ದಾರೆ ಸರ್. ಎಲ್ಲ ಈಗ ನಾವು ಅವರಿಗೆ ಐ ಫ್ಲೂಯಿಡ್ಸು ಮತ್ತು ಹೊಟ್ಟೆ ನೋವು ವಾಂತಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸರ್. ವಿದ್ಯಾರ್ಥಿನಿಯರು ಇಷ್ಟು ವಿದ್ಯಾರ್ಥಿನಿಯರು 20-ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಲು ಏನು ಸರ್ ಫುಡ್ ಪಾಯ್ಸನ್ ಕಾರಣ? ಇಲ್ಲ ಸರ್, ಅದು ಬ್ಲೀಚಿಂಗ್ ಪೌಡರ್ ಜಾಸ್ತಿ ಟಾಕ್ಸಿನ್ ಆಗಿರ್ಬೋದು ಸರ್, ಟಾಕ್ಸಿಸಿಟಿ. ಬ್ಲೀಚಿಂಗ್ ಪೌಡರ್ ನಮಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ಟ್ಯಾಂಕನ್ನು ಬ್ಲೀಚಿಂಗ್ ಪೌಡರ್ ತೊಳೆದಿದ್ದಾರೆ, ಅದೇ ನೀರಿಂದ ಇವರು ಹಾಕೊಳ್ಳೋದು, ಅದರಿಂದ ಇದಾಗಿದೆ ಸರ್. ಬ್ಲೀಚಿಂಗ್ ಪೌಡರ್ ಡೋಸ್ ಜಾಸ್ತಿ ಆಗಿದೆ ಸರ್. ಅಲ್ಲ ಸರ್, ಈ ರೀತಿ ಒಂದು ಬ್ಲೀಚಿಂಗ್ ಪೌಡರ್ ರೀತಿ ಜಾಸ್ತಿ ಆಗಿದ ಮೇಲೆ ವಿದ್ಯಾರ್ಥಿನಿಯರ ಮತ್ತು ವಿದ್ಯಾರ್ಥಿಗಳ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸರ್? ಅದು ನಾವು 24 ಈಗಂತೂ ಸದ್ಯ ಸ್ಟೇಬಲ್ ಇದೆ ಸರ್. 24 ಅವರ ಅಬ್ಸರ್ವೇಷನ್ ಮಾಡ್ತೀವಿ, ನಾವು ಸತತವಾಗಿ ಮಾನಿಟರ್ ಮಾಡ್ತೀವಿ. ಏನಂತ ನಾ ಚಿಕಿತ್ಸೆ ಕೊಡೋಣ ಸಿದ್ಧಿದ್ವಿ, ಏನು ತೊಂದರೆ ಬಂದರೆ ರಿಮ್ಸ್ ಕಳಿಸ್ತೀವಿ ಸರ್. ಈಗಂತೂ ಸದ್ಯ ಎಲ್ಲ ಸ್ಟೇಬಲ್ ಇದ್ದಾರೆ ಸರ್. ಇಲ್ಲ ಸರ್, ಏನಂತ ವಿದ್ಯಾರ್ಥಿಗಳಿಗೆ ಪದೇ ಪದೇ ಅಸ್ವಸ್ಥರಾಗ್ತಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿ ಅಂದರೆ ಹಾಸ್ಟೆಲ್ನಲ್ಲಿ ಏನಾದರೂ ಫುಡ್ ಪಾಯ್ಸನ್ ಜಾಸ್ತಿ ಆಗ್ತಾ ಇದೆ ಈ ಸದ್ಯ ಈ ಪರಿಸ್ಥಿತಿಯಲ್ಲಿ ಇದು ಬ್ಲೀಚಿಂಗ್ ಪೌಡರ್ದೇ ಅನಿಸುತ್ತೆ ಸರ್. ಈ ಸ್ಥಿತಿಯಲ್ಲಿ ಮಾನ್ವಿಯಲ್ಲಿ ಹಾಸ್ಟೆಲ್ಗಳ ಸ್ಥಿತಿ ನೋಡಿದರೆ ವಾಕರಿಕೆ ಬರುತ್ತದೆ. ಆದರೆ ಮಕ್ಕಳ ಹೆಸರಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಸುಲಿಗೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವುದೇ ಉದಾಹರಣೆ ಎನ್ನುವಂತಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕಾಲುದಾರಿ ವಿಚಾರವಾಗಿ ಗುಬ್ಬಿ ಟೌನ್ ಕ್ಲಬ್ ಕೃಷ್ಣಮೂರ್ತಿ ಕುಟುಂಬದಿಂದ ಸಹೋದರನ ಮನೆಯನ್ನೇ ಧ್ವಂಸ ಮಾಡಿದ ಘಟನೆ ಗುಬ್ಬಿ ಪಟ್ಟಣದ ವಿದ್ಯಾನಗರದಲ್ಲಿ ತಡರಾತ್ರಿ ನಡೆದಿದೆ. ಕಾಲುದಾರಿ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆಯುತ್ತಿತ್ತು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಸ್ವಂತ ಸಹೋದರನ ಮನೆ ಮೇಲೆ ಟ್ರ್ಯಾಕ್ಟರ್ ನುಗ್ಗಿಸಿ ದಾಂಧಲೆ ಮಾಡಲಾಗಿದೆ. ಟ್ರ್ಯಾಕ್ಟರ್ನಿಂದ ಗುದ್ದಿದ ಪರಿಣಾಮ ವೆಂಕಟರಾಮು ಮನೆಯ ಶೆಡ್ ಧ್ವಂಸವಾಗಿದೆ. ಎರಡು ಬೈಕ್ಗಳು ಜಖಮಾಗಿದೆ. ಕೃಷ್ಣಮೂರ್ತಿ ರಾಜಕೀಯ ಪ್ರಭಾವ ಹಿನ್ನೆಲೆ ಸಹೋದರ ವೆಂಕಟರಾಮು ಕುಟುಂಬದವರು ದೂರು ನೀಡಿದರು. ಪೊಲೀಸರು ತಲೆ ಕೆಡಿಸಿಕೊಳ್ತಿಲ್ಲ. ಅದಕ್ಕೆ ಗುಬ್ಬಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುವುದು ಕಾನೂನು ರೀತಿಯ ಅಪರಾಧವಾಗಿದ್ದು ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಅಂತ ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ತಿಳಿಸಿದ್ದಾರೆ. ನಗರ ಸಮೀಪದ ಕರೇಕಲ್ಲಹಳ್ಳಿ ಗ್ರಾಮದ ಬಳಿಯ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವ ಬಗ್ಗೆ ಇತ್ತೀಚೆಗೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮತ್ತು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೆರೆಯಲ್ಲಿ ಮಣ್ಣು ತೆಗೆದಿರುವ ಬಗ್ಗೆ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೆರೆಗಳು ಸರ್ಕಾರದ ಆಸ್ತಿಗಳಾಗಿದ್ದು ಕೆರೆಯಲ್ಲಿ ಮಣ್ಣು ತೆಗೆಯಲು ಸಂಬಂಧಪಟ್ಟ ಇಲಾಖೆಯ ಅನುಮತಿಯ ಜೊತೆಗೆ ಎಂತಿಷ್ಟು ರಾಯಲ್ಟಿಯನ್ನ ಕಟ್ಟಬೇಕು,
ಇಲಾಖೆಯವರು ನಿಗದಿಪಡಿಸಿದ ಸ್ಥಳದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಣ್ಣು ತೆಗೆಯಲು ಅವಕಾಶವಿರುತ್ತದೆ. ಇದನ್ನ ಉಲ್ಲಂಘಿಸಿ ಕೆರೆಗಳಲ್ಲಿ ಮಣ್ಣು ತೆಗೆಯುವುದು ಕಾನೂನು ರೀತ್ಯ ಅಪರಾಧವಾಗಿದ್ದು ಅಂತವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಿದ್ರು. ಈಗಾಗಲೇ ಇವಾಗಲೇ ಏನು PRED ಸಂಬಂಧಪಟ್ಟಂಥ ಕೆರೆ ಆಗಿದ್ದಿದ್ದು, ಇದನ್ನು ಅವರು ಅನುಮತಿ ಇಲ್ಲದೇ ಸುಮಾರು 10 ಫೀಟ್ ಆಳದಲ್ಲಿ ಇದನ್ನು ತೆಗೆದಿದ್ದಾರೆ. ಬಟ್ ಅದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಅವ್ರು ಏನಾದರೂ ಮಣ್ಣು ತಮ್ಮ ಜಮೀನಿಗೆ ಅಥವಾ ಇನ್ನೊಂದಕ್ಕೆ ಬಳಸಬೇಕಾದ್ರೆ ಅವರು ಕಡ್ಡಾಯವಾಗಿ ಅದು ಯಾರ ಮಾಲೀಕತ್ವದಲ್ಲಿರುತ್ತೋ ಅವ್ರು ಪರ್ಮಿಷನ್ ತೊಗೋಬೇಕಾಗತ್ತೆ, ಗೌರ್ಮೆಂಟ್ಗೆ ರಾಯಲ್ಟಿ ಕಟ್ಟಬೇಕಾಗಿರುತ್ತೆ. ಆದರೆ ಇವರು ಯಾವುದೇ ಪರ್ಮಿಷನ್ ತೊಗೊಳ್ದೇ ಈ ಥರ ಮಣ್ಣನ್ನು ಎತ್ತಿದ್ದಾರೆ, ಅದಕ್ಕೆ ಅವರು ರಾಯಲ್ಟಿ ಹಾಗೂ ದಂಡನ ಕಟ್ಟಬೇಕಾಗತ್ತೆ. ಅಲಾಂಗ್ ವಿತ್ ಏನು ಮಾಡಬೇಕು, ಅವ್ರು ಏನು ಇದನ್ನು ಮಾಡಿದ್ದಾರೆ ಇವಾಗ ಆಳವಾಗಿ ಇದನ್ನು ಮಾಡಿದಾರಲ್ಲ ಅದನ್ನು ಅವ್ರ ಖರ್ಚಿನಲ್ಲಿ ಅವರು ಸರಿಪಡಿಸ್ಬೇಕು ಅಂತ ನಾವೀಗ ಆಲ್ರೆಡಿ PRED ಇಂಜಿನಿಯರ್ಸ್ಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಒಬ್ಬ ರೈತರು ನಮಗೆ ಇಷ್ಟು ಟ್ರ್ಯಾಕ್ಟರ್ ಮನ್ ಬೇಕು ಅಂತ ಹೇಳಿದಾಗ ಇವ್ರು ಏನು ಮಾಡ್ತಾರೆ, ಸಂಬಂಧಪಟ್ಟ ಪಂಚಾಯತ್ ಆದರೆ ಅವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇತ್ತಂದರೆ ಅದನ್ನು ತರಿಸ್ಕೋತಾರೆ. ಅದಕ್ಕೆ ಉದ್ದ ಎಷ್ಟು, ಅಗಲ ಎಷ್ಟು, ಎಷ್ಟು ಆಳ ಇದನ್ನು ಮಾಡಬೇಕು, ಅದಕ್ಕೆ ನೀವು ಆ ಜಾಗನೂ ತೋರಿಸ್ಕೊಡ್ತಾರೆ ಅವರು. ಅದ್ರ ಪ್ರಕಾರ ಅವ್ರು ಅಲ್ಲಿನೇ ತೆಗೆದು ಇದನ್ನು ಮಾಡಬೇಕು. ಈ ಥರ ಸುಮ್ಮನೆ ಮಾಡೋದ್ರಿಂದ ಸಮಸ್ಯೆಗಳೇನಾಗ್ತವೆ ಅಂತಂದು, ನಾಳೆ ಮಳೆ ಆಗಿ ತುಂಬಿದಾಗ ದನಕರುಗಳ ನೀರು ಕುಡಿಯೋಕೆ ಬಂದಾಗ ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಆವಾಗ ಅವೆಲ್ಲನೂ ಕಾಸಲ್ಟೀಸ್ ಆಗೋ ಸಾಧ್ಯತೆಗಳಿರ್ತವೆ. ಆಮೇಲೆ ಇದಲ್ಲದೆ ಜನನಿಬಿಡ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸಣ್ಣ ಮಕ್ಕಳು ಅಡ್ಡಾಡೋದಲ್ಲಿ ಆಟ ಆಡಕ್ಕೆ ಬಂದಾಗ. ಇತ್ತೀಚೆಗೆ ಕರೇಕಲ್ಹಳ್ಳಿಯಲ್ಲಿ ಅಕ್ರಮವಾಗಿ ಕೆರೆಯ ಮಣ್ಣು ಸಾಗಾಣಿಕೆ ಮಾಡಿದ್ದು ಅವರಿಗೆ ನೋಟಿಸ್ ಜಾರಿ ಮಾಡುವಂತೆ, ಜೊತೆಗೆ ಎಷ್ಟು ಅಂಗಡಿಗಳು ಮಣ್ಣು ತೆಗೆಯಲಾಗಿದೆ ಎಂದು ಪರಿಶೀಲಿಸಿ ದಂಡವನ್ನ ವಿಧಿಸಿ, ಜೊತೆಗೆ ತೆಗೆದಿರುವ ಗುಂಡಿಯನ್ನ ಅವರೇ ಅದನ್ನ ಸಂಪೂರ್ಣವಾಗಿ ಮುಚ್ಚುವಂತೆ ನೋಟಿಸ್ ಜಾರಿ ಮಾಡುವಂತೆ ಪಂಚಾಯತ್ ರಾಜ್ ಇಂಜಿನಿಯರ್ AEE ಅವರಿಗೆ ಸ್ಥಳದಲ್ಲೇ ಆದೇಶಿಸಿದ್ರು. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ AEE ರಘುನಾಥ ಮೂರ್ತಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಂದ 360 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಮುಬಾರಕ್ ಆರ್ಯಾಸ್ ಮುಂಗೂಸ್ ಎಂಬ ವ್ಯಕ್ತಿಯನ್ನ ಬಂಧಿಸಿದ್ದು, ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಆಲಂಬಗಿರಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಾಗಿಸುತ್ತಿದ್ದ ವೇಳೆ ದಾಳಿ ಮಾಡಿ ಬಂಧಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಬಂಧಿತನಿಂದ 360 ಗ್ರಾಂ ಗಾಂಜಾ ಮತ್ತು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ, ನಾಗೇಂದ್ರ ಸ್ವಾಮಿ, ಸಿಬ್ಬಂದಿಯಾದ ಮಂಜುನಾಥ್ ರೆಡ್ಡಿ, ಸುರೇಶ್, ನರೇಶ್, ವೆಂಕಟ್, ವೇಣು, ಶರಣಬಸಪ್ಪ ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ KSRTC ಬಸ್ಗಳ ನಿಲುಗಡೆಗೆ ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ತಾಲೂಕಿನ ದೊಡ್ಡಿಂದುವಾಡಿ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮದ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಕೊಳ್ಳೇಗಾಲದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲಿ KSRTC ಬಸ್ಗಳು ಎಲ್ಲಿಯೂ ನಿಲ್ಲಿಸುವುದಿಲ್ಲ. ಅಲ್ಲದೆ ಕಾಡಂಚಿನ ಗ್ರಾಮಗಳಿಗೂ ಬಸ್ ಸೌಕರ್ಯ ಇಲ್ಲದರಿಂದ ಜನರಿಗೆ ತೊಂದರೆಯಾಗ್ತಾ ಇದೆ. ಆದ್ದರಿಂದ ಬೆಟ್ಟಕ್ಕೆ ತೆರಳುವ ಮಾರ್ಗ ಸಿಗುವ ಗ್ರಾಮಗಳಲ್ಲಿ ಸಾರಿಗೆ ಬಸ್ಗಳನ್ನು ನಿಲ್ಲಿಸಬೇಕು ಎಂದು ರೈತ ಸಂಘದ ಗೌಡೇಗೌಡ ಶಿವಮಲ್ಲು ಆಗ್ರಹಿಸಿದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ KSRTC ವ್ಯವಸ್ಥಾಪಕ ಶಂಕರ್, 3 ದಿನಗಳ ಹಿಂದೆ ನಾನು ಅಧಿಕಾರ ವಹಿಸಿಕೊಂಡಿದ್ದೇನೆ, ಈ ಸಮಸ್ಯೆ ನನ್ನ ಗಮನದಲ್ಲಿ ಇರಲಿಲ್ಲ, ನಾಳೆಯಿಂದಲೇ ಗ್ರಾಮಗಳಲ್ಲಿ ಬಸ್ ನಿಲುಗಡೆ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ರು. ರಾತ್ರಿ ಸಮಯದಲ್ಲಿ ಎಷ್ಟೋ ಕಂಡಕ್ಟರ್ಗಳು ಗಲಾಟೆಗಳು ಮಾಡ್ತಾರೆ, ಹೇಗೆ ಗೊತ್ತಾ? ನಿನ್ನ ಹೇಳ್ತಲ್ಲ, ಬೆಟ್ಟದಲ್ಲಿ ಹಚ್ಚಿಲ್ಲ, ಹೊಸ ಜನ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೊಳೆ ಹಾಲ್ಕ ನಾವು ನಿಲ್ಸಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೋಯ್ತೀವಿ. ಇವಾಗ ಗುರುಗಳೇ ಪೇಪರ್ ಕಳಿಸಿಲ್ವಾ? ಇಲ್ಲ ಅಂದ್ರೆ ಪರವಾಗಿಲ್ಲ, ಅಧಿಕೃತವಾಗಿ ಸ್ಟಾಪ್ ಮಾಡಿ ಮಾಡ್ತೀನಿ. ಈ ಬೋರ್ಡ್ ಆಗ್ಬೇಕು, ಏನು
ಜನ ಎಷ್ಟು ವರ್ಷ ಆಗುತ್ತೆ, ವಾರದಲ್ಲಿ ಒಂದ್ ದಿನ ಎರಡು ದಿನ ಆಗುತ್ತೆ, ಯಾವತ್ತಾಗುತ್ತೆ, ಭಾನುವಾರ ಆಗುತ್ತೆ, ಸೋಮವಾರ ಆಗುತ್ತೆ, ಇನ್ನು ಐದು ದಿನ ಏನು ಆಗೋದಿಲ್ಲ. ಐದು ದಿನದಲ್ಲಿ ನಾನು ಅವಾಗ ಏನಾಗ ಪಿ ಸಿಗಳು ಹೋಗಿ ನಾವು ಇಂದ ಊರು ಹಚ್ಬೇಕಂದ್ರೆ ಊಟಗಳು ಅವ್ರಿಗೆ ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಂಠಸ್ವಾಮಿ, ಗ್ರಾಮ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಸೇರಿದಂತೆ ಇತರರು ಭಾಗಿಯಾಗಿದ್ರು. ನನ್ನ ಮೈ ಚರ್ಮ ಸುಲಿದು ಪಾದರಕ್ಷೆ ಮಾಡಿಕೊಟ್ಟರು, ನಿಮ್ಮಗಳ ಋಣ ನನ್ನ ಮೇಲೆ ಉಳಿಯಲಿದೆ ಅಂತ ಚಿಕ್ಕನಾಯಕನಹಳ್ಳಿಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಾಗರಿಕರು ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ಆಯೋಜಿಸಿದ್ದ ನಾಗರಿಕ ಅಭಿನಂದನಾ ಸನ್ಮಾನ ಸ್ವೀಕರಿಸಿ ಸಮಾರಂಭದಲ್ಲಿ ಮಾತನಾಡಿದ ಅವರು, ನನ್ನನ್ನ ಹೊರಗಿನವ ಅಂತ ಹೇಳುತ್ತಿದ್ದವರಿಗೆ ಜಿಲ್ಲೆಯ ಜನತೆ, ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರುಗಳು ಹಾಗೂ ಗುರುಗಳ ತಂದೆ ತಾಯಿ ಆಶೀರ್ವಾದದಿಂದ ಸಂಸದನಾಗಿ ಇಂದು ರಾಜ್ಯ ಸಚಿವ ಸ್ಥಾನ ಲಭಿಸಿರುವುದು ನಿಮ್ಮೆಲ್ಲರ ಆಶೀರ್ವಾದ. ಚಿಕ್ಕನಾಯಕನಹಳ್ಳಿ ನೀರಾವರಿ ರೈಲು ಸೇವಾ ಕೆಲಸಕ್ಕೆ ಪ್ಲಾನಿಂಗ್ ನೋಡಿ ಕಾಮಗಾರಿಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಿ ನಿಮ್ಮ ಋಣ ತೀರಿಸುವೆ ಅಂತ ತಿಳಿಸಿದರು. ಎಲ್ಲಾಕವ್ರು ಏನಂತ ಅವರೇ ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂದ್ರೆ ಇದು ದೇಶದ ಚುನಾವಣೆ, ಭಾರತೀಯರ ಭಾವೈಕ್ಯತೆಯ ಚುನಾವಣೆ. ನಮ್ಮಲ್ಲಿ ನರೇಂದ್ರ ಮೋದಿ ಅವರು ಈ ಟೊಟ್ಟಿಗೆ ಬಂದು ಸುಮ್ಮನೆ ಸಭೆಗೆ ಹೋದ್ರೆ ಇಡೀ ವಿಶ್ವ ಅವರನ್ನ ಅವಲಂಬಿಸ್ತದೆ. ಇಂಥವ್ರ ನಾಯಕರಂದ್ರೆ ಯಜಮಾನ್ರೆ ಖುಷಿ ಅದು. ಪ್ರತಿಯೊಂದು ವಿಷಯದಲ್ಲೂ ಒಂದೆಲ್ಲ ಅವ್ರು ಹೇಳ್ತೀವಿ. ಇನ್ಮೇಲೆ ಸಿದ್ದರಾಮಯ್ಯ ಸಾಹೇಬರು ಎಂಪಿಗಳು ಗಣಿಯೇರಿಗಳು ಎಂಪಿಗಳು ರಣಹೇರಿಗಳು ಅಂತ ಅಂದ್ರೆ ನಾವು ಯಾವ ರಣಹೇರಿಗಳು ಏನು ಅಂತ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ತೋರಿಸ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದಷ್ಟು ಬರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು, ಏರಿ ಎತ್ತು ಎಳೆಯೋದು, ಕೋಣ ನೀರಿಗೆ ಎಳೆಯುವುದು ತಪ್ಪಿಸಿ ನಮ್ಮ ಸಂಸದರನ್ನ ಆಯ್ಕೆ ಮಾಡಿರುವುದು ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿದೆ. ಜೊತೆಗೆ ಪಂಚಾಯತ್ಗೆ ಒಂದು ಇಂಗ್ಲಿಷ್ ಶಾಲೆ ಆರಂಭಿಸಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು ಆದ್ಯತೆಯಾಗಿದೆ. ಇದನ್ನ ನಮ್ಮ ಸಂಸದರು ನೆರವೇರಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು. ಜೋಡಿ ಮಾಡಿ ತಾವು ಕೊಟ್ಟಿದ್ದೀರಿ, ಖಂಡಿತ ಇವತ್ತು ಸೋಮಣ್ಣವರು ಕೂಡ 73 ವರ್ಷ ಆದ್ರೂ ಕೂಡ ಅವರು ಇನ್ನೂ ಕೂಡ ಉತ್ಸಾಹದಲ್ಲಿ ಇನ್ನೂ 18-20 ವರ್ಷ ಹುಡುಗನ ತರ ಕೆಲಸ ಮಾಡತಕ್ಕಂತ ಮನೋಭಾವನ ಅವರಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ. ಆದ್ರಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ಅಂತ ಅವ್ರಲ್ಲಿ ಎಲ್ಲರೂ ಕೂಡ ಇವಾಗ ಅವ್ರಿಗೆ ಆಗ್ಲಿ, ನಮ್ಗೆ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಗ್ಲೇ ನಾವೊಂದು ರೈಲ್ವೆದೊಂದು ಮತ್ತೆ ರೈಲ್ವೆಗೆ ಮತ್ತೆ ಇಲ್ಲಿ ಒಂದು ನವೋದಯ ಶಾಲೆ ಆಗಬೇಕು ಇವೆಲ್ಲರೂ ಕೂಡ ಅವ್ರ ಗಮನಕ್ಕೆ ಹಿಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ವಿ. ಇವಾಗಲೂ ಕೂಡ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಗೆ ಹಿಂಬಾಲವನ್ನು ಕೂಡ ತಾವು ನಮಗೆಲ್ಲ ಕಳಿಸಿದ್ದಾರೆ. ಖಂಡಿತ ಏನು ಚಿತ್ರದುರ್ಗದಿಂದ ಬಾಣಸಂದ್ರ ಮತ್ತೆ ನಾಗಮಂಗಲಕ್ಕೆ ನಮಗೆ ರೈಲ್ವೆ ಟ್ರ್ಯಾಕ್ ಮಾಡಿಕೊಟ್ಟರೆ ಮೈಸೂರು ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರು ಹೋಗ್ತಕ್ಕಂಥವ್ರು ಮೈಸೂರು ಕಡೆ ಇದು ಮಂಗಳೂರು ಕಡೆ ಹೋಗ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಒಂದು ನವೋದಯ ಶಾಲೆ ತೆರೆದ್ರೆ ಇವತ್ತು ಮಕ್ಕಳನ್ನ ನಾವು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಇತರ ದೃಷ್ಟಿಯಿಂದ ಇವತ್ತು ನವೋದಯ ಶಾಲೆ ಅವ್ರು ಹೇಳಿದ್ರೆ ಒಂದು 50 ಎಕರೆ ಇಲ್ಲ ಒಂದು 1 ಎಕರೆ ಉಳ್ಕೊಂಡು ಖಂಡಿತ ನಾನು ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಅದು ಅಂದ್ರೆ ಈಗ ಎಲ್ಲ ನಾವು ನೋಡ್ತಾ ಇದ್ವಿ ಸರ್ಕಾರಿ ಶಾಲೆಗಳಲ್ಲಿ 2-3 ಮಕ್ಕಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದು ಉತ್ತಮವಾದ ಗುಣಾತ್ಮಕವಾದಂತಹ ಶಾಲೆಗಳನ್ನ ತೆರೀಬೇಕು. ಈಗಾಗಲೇ ಒಂದು ಚಿಂತನೆಯನ್ನು ಕೂಡ ಬೀಗೂರು ನಾವು ತಹಸೀಲ್ದಾರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನು ಕೂಡ ಮನೆ ಮಾಡಿದ್ದೇವೆ. ಪಂಚಾಯತಿ ಒಂದು 10 ಎಕರೆ ಜಮೀನು ತಗೊಂಡು ಅಲ್ಲಿ ಪ್ರೈಮರಿಯಿಂದ UKG LKGಯಿಂದ ಹಿಡಿದು PUCವರೆಗೂ ಕೂಡ ಒಂದು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಶಾಲೆ ತೆರೆಯಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಬೇಕು ಅಂತ ಕೂಡ ನಾವೆಲ್ಲ ಅನ್ಕೊಂಡಿದ್ದೇವೆ. ಯಾಕೆಂದ್ರೆ ಅದಾದ್ರೆ ಅಲ್ಲಿ ಗುಣಾತ್ಮಕ ಒಂದು ಶಿಕ್ಷಣವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನೂತನ ಸಂಸದರಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಅವರು ತಾಲೂಕಿನಲ್ಲಿ ನವೋದಯ ಶಾಲೆ, ನೀರಾವರಿ, ರೈಲ್ವೆ ಕಾಮಗಾರಿಗಳ ಬೇಡಿಕೆ ಹಾಗೂ ಕೊಬ್ಬರಿಗೆ 15,000 ಬೆಂಬಲ ಬೆಲೆ ಹೆಚ್ಚಿಸುವ ಬೇಡಿಕೆ ಇಟ್ಟರು. ಈ ವೇಳೆ ತಹಶೀಲ್ದಾರ್ ಕೀರ್ತಿ, ಸಿಡಿಪಿಒ ಹೊನ್ನಪ್ಪ, ತಾಲೂಕು ಪಂಚಾಯತ್ ಇಒ, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಕ್ಕ ರವಿ, ಜೆಡಿಎಸ್ ಆರ್ಸಿ ಆಂಜನಪ್ಪ, ತಾಲೂಕು ಅಧ್ಯಕ್ಷ ರಾಮಚಂದ್ರಯ್ಯ ಹಾಗೂ ತಾಲೂಕಿನ ಎಲ್ಲ ಅಧ್ಯಕ್ಷರು, ಸದಸ್ಯರು, ನಾಗರಿಕರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.